हरि ओम गुरुभ्यो नमः। ओम गुरुर् ब्रह्मा गुरुर् विष्णुः गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। श्री परमेश्वर स्वरूपरादंतः ಪ್ರತಿಯೊಬ್ಬರಿಗೂ ಕೂಡ ನಮಸ್ಕರಿಸುತ್ತಾ ಈಗ ನಾವು ಗುರುಗ್ರಹವು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳಿರುತ್ತೆ ಏನೆಲ್ಲ ಯೋಗ ಭಾಗ್ಯಗಳು ಲಭಿಸುತ್ತೆ ಅನ್ನುವಂಥ ವಿಚಾರನ ನಾವು ತಿಳ್ಕೊಳ್ಳೋಣ. ಇಲ್ಲಿ ಗುರುಗ್ರಹವು ಕುಂಭರಾಶಿಗೆ ದಿನಾಂಕ 20 ನವೆಂಬರ್ 2021 ದಿನಾಂಕ 13 ಏಪ್ರಿಲ್ 2022 ಈ ಒಂದು ಸಮಯದಲ್ಲಿ ಕುಂಭರಾಶಿಯಲ್ಲಿ ಗುರುಗ್ರಹವು ಸಂಚಾರ ಮಾಡ್ತಾ ಇದೆ. ಈ ಗುರುಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂದರೆ ಕನ್ಯಾ ರಾಶಿಯಿಂದ 6ನೇ ಸ್ಥಾನದಲ್ಲಿ ಷಷ್ಠಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಈ ಸ್ಥಾನದಲ್ಲಿರೋದ್ರಿಂದ ಯಾವ ರೀತಿ ಯೋಗ ಭಾಗ್ಯಗಳು ಪ್ರತಿಫಲಗಳು ಲಭಿಸುತ್ತವೆ ಅನ್ನೋಂಥ ವಿಚಾರಗಳನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಕನ್ಯಾ ರಾಶಿಯಾಧಿಪತಿ ಬುಧ, ಕನ್ಯಾ ರಾಶಿಯಾಧಿಪತಿ ಬುಧನು ಷಷ್ಠಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಗುರು ಶತ್ರುಭಾವದಲ್ಲಿರ್ತಾರೆ. ಆದರೂ ಸಹ ಇಲ್ಲಿ ಶತ್ರುಭಾವದಲ್ಲಿದ್ದರೂ ಕೂಡ ಆ ಒಂದು ಶತ್ರುತ್ವದ ಮಧ್ಯೆ ಈ ಗ್ರಹಗಳ ಸಂಚಾರದಿಂದ ಆಗುವಂಥ ಅನುಕೂಲತೆಗಳು ಯಾವ್ಯಾವ ಸಮಯಕ್ಕೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ತಿಳ್ಕೋಬೇಕು. ಇಲ್ಲಿ ದಿನಾಂಕ 29 ಡಿಸೆಂಬರ್ 2021 ಈ ಬುಧಗ್ರಹವು ಧನುಸ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ ಸಮಯದಲ್ಲಿ ನಿಮ್ಮ ಸ್ವಸ್ಥಾನದಲ್ಲಿ ಅಂದರೆ ನಿಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಅಥವಾ ಮನೆ ಇರ್ತಕ್ಕಂತಹ ಸ್ಥಾನದಲ್ಲಿ ನಿಮ್ಮ ಗೃಹ ಇರ್ತಕ್ಕಂಥ ಸ್ಥಾನದಲ್ಲಿ ಗೃಹಾಭಿವೃದ್ಧಿಗಳು, ಗೃಹ ನಿರ್ಮಾಣಗಳು, ಗೃಹಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸೌಕರ್ಯಗಳು, ಅನುಕೂಲತೆಗಳು, ಅಭಿವೃದ್ಧಿಗಳು, ವ್ಯಾಪಾರ ವ್ಯವಹಾರ ಪ್ರಯತ್ನಗಳು ಇವೆಲ್ಲವೂ ಕೂಡ ನಿಮ್ಮ ಮನೆಯ ಕಡೆ ಹೆಚ್ಚಾಗಿ ನಡೆಯುತ್ತೆ. ಇವು ಯಥೇಚ್ಛವಾಗಿ ನಿಮ್ಮ ಸ್ನೇಹಿತರ ಸಹಕಾರದಿಂದ ನಡೆಯುತ್ತೆ. ಅಂದರೆ ಈ ಸಮಯದಲ್ಲಿ ನಿಮ್ಮ ಮಿತ್ರರು ನಿಮಗೆ ಬಹಳಷ್ಟು ಸೌಕರ್ಯ ಮಾಡ್ತಾರೆ, ಅನುಕೂಲ ಮಾಡ್ತಾರೆ, ಅವಕಾಶ ಹೇಳಿಕೊಡ್ತಾರೆ. ಈ ರೀತಿ ನಿಮ್ಮ ಮಿತ್ರ ಸ್ಥಾನದಲ್ಲಿ ಒಳ್ಳೆಯ ಒಂದು ಅವಕಾಶಗಳು ಸದುಪಯೋಗ ಆಗುವ ರೀತಿಯಲ್ಲಿ ದೊರೆಯುತ್ತವೆ. ಅದೇ ರೀತಿ ದಿನಾಂಕ 6 ಮಾರ್ಚ್ 2022 ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಬುಧನು ಮಕರ ರಾಶಿಗೆ ಹೋಗಿರ್ತಾನೆ. ಈ ಸಮಯದವರೆಗೂ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದ ಫಲ, ಶ್ರೇಷ್ಠವಾದಂಥ ಸೌಖ್ಯ ಅಂತ ಹೇಳ್ಬೋದು. ಏಕೆಂದರೆ ಸುಖ ಪ್ರಾಪ್ತಿ ಯೋಗ ಕೂಡ ಇಲ್ಲಿ ಲಭಿಸುತ್ತೆ. ಯಾವ ವಿಚಾರದಲ್ಲಿ? ವಿದ್ಯೆ ವ್ಯಾಸಂಗ ಅಭಿವೃದ್ಧಿ ವಿಚಾರದಲ್ಲಿ. ಮತ್ತು ಯಾರು ಕನ್ಯಾ ರಾಶಿಯವರಿದ್ದಾರೆಯೋ ಅವರ ಮಕ್ಕಳ ವಿಚಾರದಲ್ಲಿ ತುಂಬ ಶ್ರೇಷ್ಠವಾದ ಫಲವನ್ನು ಪಡಿತೀರಾ. ಈ ಒಂದು ಅವಕಾಶ ಈ ಸಮಯದಲ್ಲಿ ದೊರೆಯುತ್ತೆ. ಅದೇ ರೀತಿ ಯಾರು ಗರ್ಭಿಣಿ ಸ್ತ್ರೀಯರಿದ್ದಾರೆಯೋ ಈ ಸಮಯದಲ್ಲಿ ಪ್ರಸವ ಆದಾಗ ಅಂತಹ ಒಂದು ಗರ್ಭಿಣಿಯರ ಒಂದು ಹುಟ್ಟುವಂತಹ ಮಗುವಿಗೆ ಶ್ರೇಷ್ಠವಾದ ಜನ್ಮ ಕೊಡ್ತಾಳೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಶ್ರೇಷ್ಠವಾದ ಸುಖ ಪ್ರಸವ ಆಗುವಂತಹದ್ದು, ಸುಖ ಪ್ರಾಪ್ತಿಯಿಂದ ಲಭಿಸುವಂತಹ ಒಂದು ಮಕ್ಕಳ ಭಾಗ್ಯ, ಸಂತಾನ ಭಾಗ್ಯ ವಿಚಾರದಲ್ಲಿ ಒಳ್ಳೆಯ ಪ್ರತಿಫಲ ಪಡೆಯಬಹುದಾಗಿರುತ್ತೆ. ಈ ರೀತಿ ಒಂದು ಯೋಗ ಫಲ ಈ ಸಮಯದಲ್ಲಿ ಪಡೆಯಬಹುದು. ದಿನಾಂಕ 8 ಏಪ್ರಿಲ್ 2022 ಈ ಒಂದು ಬುಧಗ್ರಹ ಕುಂಭರಾಶಿಗೆ ದಿನಾಂಕ 24 ಮಾರ್ಚ್ವರೆಗೂ ಸಂಚಾರ ಮಾಡ್ತಾ ಇರ್ತಾನೆ. 24 ಮಾರ್ಚ್ವರೆಗೂ ಈ ಒಂದು ಬುಧನು ಗುರುವಿನ ಜೊತೆ ಸೇರಿಕೊಂಡು ಅಂದರೆ ಗುರುಗ್ರಹದ ಜೊತೆ ಸೇರಿಕೊಂಡಿರ್ತಕ್ಕಂತಹ ಬುಧನು ಶತ್ರುಗಳಾಗಿದ್ದರೂ ಪರವಾಗಿಲ್ಲ, ಒಳ್ಳೆಯ ಒಂದು ಪ್ರತಿಫಲನ್ನೇ ಕೊಡ್ತಾರೆ. ಈ ಸಮಯದಲ್ಲಿ ನಿಮಗೆ ಮಿತ್ರರೆಲ್ಲರೂ ಕೂಡ ಒಳ್ಳೆಯ ಸಹಕಾರ ನೀಡುವಂಥದ್ದು. ಅಂದರೆ ಇಷ್ಟು ದಿನ ನಿಮ್ಮ ಜೊತೆ ಕ್ಷಾರತ್ವ ಇರುತ್ತೆ, ಯಾವುದೋ ಗಲಾಟೆಯಿಂದ, ಯಾವುದೋ ಒಂದು ವೈಷಮ್ಯದಿಂದ, ಯಾವುದೋ ಒಂದು ವೈಪರೀತ್ಯದಿಂದ ದೂರ ಆಗಿರ್ತಾರೆ. ಆದರೆ ಈ ಸಮಯದಲ್ಲಿ
ಏನೋ ಒಂದು ಬಿಸ್ನೆಸ್ ಮಾಡೋಣ, ಏನೋ ಒಂದು ವ್ಯಾಪಾರ ಮಾಡೋಣ, ಯಾವುದೋ ಒಂದು ಪ್ರಾಜೆಕ್ಟ್ ಇದೆ ಅದರಲ್ಲಿ ಮಾಡೋಣ ಅಂತ ಆ ಒಂದು ದೂರ ಆಗಿರ್ತಕ್ಕಂಥ ಸ್ನೇಹಿತರು ಹತ್ತಿರ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅಂದರೆ ನಿಮ್ಮ ರಾಶಾಧಿಪತಿ ಕನ್ಯಾ ರಾಶಾಧಿಪತಿ ಬುಧನು ಗುರು ಜೊತೆ ಸೇರಿಕೊಂಡಿರ್ತಾನೆ. ಹಾಗಾಗಿ ಇಲ್ಲಿ ಗುರು ಮತ್ತು ಬುಧ ಗ್ರಹಗಳ ಮಧ್ಯೆ ವೈರಾಗ್ಯ ಇರೋದರಿಂದ, ವೈರತ್ವ ಇರೋದರಿಂದ ಮಹಾವಿಷ್ಣು ದೇವರ ದರ್ಶನ ಮಾಡಿ ಮಹಾವಿಷ್ಣುವಿಗೆ ತುಳಸಿ ಅಷ್ಟೋತ್ರ ಮಾಡಿಸ್ಕೊಳ್ಳಿ. ನಿಮಗೆ ಆ ಒಂದು ವೈಷಮ್ಯ ವೈರಾಗ್ಯ ತೊಲಗು ಹೋಗಿ ಅದು ಶ್ರೇಷ್ಠವಾದಂತಹ ರೀತಿಯ ಪ್ರತಿಫಲ ನೀಡಿಬಿಡುತ್ತೆ, ಸುಖ ಸಿಗತ್ತೆ, ನೆಮ್ಮದಿ ಸಿಗತ್ತೆ. ಹಾಗಾಗಿ ಮಿತ್ರರಿಂದ ಯೋಗ ಭಾಗ್ಯಗಳನ್ನು ಪಡೆಯುವಂತಹ ಒಂದು ಅವಕಾಶಗಳು, ಸದವಕಾಶಗಳು, ಅನುಕೂಲಗಳು ಲಭಿಸುತ್ತೆ ಈ ಸಮಯದಲ್ಲಿ. ಆ ತದನಂತರ ಅಂದರೆ 24 ಮಾರ್ಚ್ 2022 ನಂತರ ದಿನಾಂಕ 8 ಏಪ್ರಿಲ್ 2022 ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಬುಧ. ಹಾಗಾಗಿ ಈ ಸಮಯದಲ್ಲಿ ಯಾವ ರೀತಿಯ ಅನುಕೂಲಗಳಾಗ್ಬಿಡುತ್ತೆ ಅಂತಂದರೆ, ಈ ಹಿಂದೆ ಸ್ನೇಹಿತರು ಒಂದು ವಿದ್ಯಾಭ್ಯಾಸದಲ್ಲಿ ಮಿತ್ರರಾಗಿರ್ಬೋದು, ಮಿತ್ರರೇ ಪ್ರೇಮಿಗಳಾಗಿರ್ಬೋದು, ಅಂದರೆ ಪ್ರೀತಿಸ್ತಾ ಇರ್ಬೋದು, ಒಂದು ಸ್ನೇಹ ಬಾಂಧವ್ಯ ಬೆಳೆದಿರ್ಬೋದು, ಈ ಸಮಯದಲ್ಲಿ ವಿವಾಹಕ್ಕೆ ನಿರ್ಣಯ ಮಾಡ್ಕೊಂಡ್ಬಿಡ್ತಾರೆ, ಮದುವೆ ಮಾಡ್ಕೊಳ್ಬಿಡುವಂತಹ ಒಂದು ಅವಕಾಶಗಳು ಲಭಿಸುತ್ತೆ. ಜೊತೆಗೆ ಮಿತ್ರರ ಸಹಕಾರ ಕೂಡ ಇಲ್ಲಿ ಸಿಗತ್ತೆ. ಸ್ನೇಹಿತರು ಜೊತೆ ಕೂಡ್ಕೊಂಡು ನಡಿ ಇವತ್ತು ಈ ಸಮಯದಲ್ಲಿ ಮದುವೆ ಮಾಡ್ಕೊಂಡು ಬಿಡುವಂತೆ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡ್ತಾರೆ. ಯಾರಿಗೆ? ಕನ್ಯಾ ರಾಶಿಯವರಿಗೆ. ಅದು ನಿಮ್ಗೆ ಗೊತ್ತಾಗೋದಿಲ್ಲ, ಈ ಒಂದು ಸಮಯದಲ್ಲಿ ಈ ಒಂದು ಗ್ರಹಗಳ ಬಲ ನಿಮಗೆ ಅಷ್ಟರ ಮಟ್ಟಿಗೆ ಅನುಕೂಲ ಮಾಡಿಬಿಡತ್ತೆ. ಹಾಗಾಗಿ ಈ ಸಮಯದಲ್ಲಿ ಯಾರಿಗೆಲ್ಲ ಕೆಲವರಿಗೆ ಮದುವೆ ಆಗದೇ ಇರ್ತಾರೋ ಅಂತಹ ಅವರು ಸ್ನೇಹಿತರ ಒಂದು ಸಹಕಾರ ಪಡೆಯುವಂತಹ ಒಂದು ಅವಕಾಶ ನಿಮಗೆ ಲಭಿಸುತ್ತೆ. ಸ್ನೇಹಿತರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ, ನೋಡಿ ಇಲ್ಲೊಂದು ಹುಡುಗಿ ಇದೆ ಮದುವೆ ಮಾಡ್ಕೊ ಅಂತ ಹೇಳುವಂತಹದ್ದು ಕೂಡ ಆಗತ್ತೆ. ಹಾಗಾಗಿ ಸ್ನೇಹ ಸಂಬಂಧಗಳು ಈ ಸಮಯದಲ್ಲಿ ಬೆಳೆಯುತ್ತೆ. ಅಂದರೆ ಮದುವೆಗೆ ಮುಂಚೆನೆ ನೀವು ಫ್ರೆಂಡ್ಸ್ ಆಗಿರ್ತೀರಾ, ಬಹಳಷ್ಟು ವರ್ಷಗಳಿಂದ ಒಂದು ಫ್ರೆಂಡ್ಶಿಪ್ ಅಲ್ಲೇ ನೀವು ಬರ್ತಾ ಹೋಗ್ತಾ ಇರೋದು, ಅವ್ರ ಮನೆಗೆ ಇವ್ರು ಒಪ್ಪಿರೋದು, ಇವ್ರ ಮನೆಗೆ ಅವ್ರು ಬಂದು ಹೋಗ್ತಾ ಇರೋದು. ಈ ಸಮಯದಲ್ಲಿ ನಿಮಗೆ ಮದುವೆ ಒಂದು ವಿಚಾರ ಬಂದ್ಬಿಡತ್ತೆ, ಅಂದರೆ ಮದುವೆಯ ಒಂದು ಬಾಂಧವ್ಯ ಬೆಳೆದು ಬಿಡತ್ತೆ. ಆ ರೀತಿ ಮದುವೆ ಆಗುವಂತಹ ಯೋಗ ಈ ಸಮಯದಲ್ಲಿ ತುಂಬ ಚೆನ್ನಾಗಿದೆ. ದಿನಾಂಕ 8 ಏಪ್ರಿಲ್ 2020 ನಂತರ ಈ ಒಂದು ಬುಧನು ಮೀನ ರಾಶಿಯಿಂದ ಮೇಷರಾಶಿಗೆ ಹೊರಡ್ತಾನೆ. ಮೇಷರಾಶಿಗೆ ಹೋದಾಗ ನಿಮಗೆ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯಗಳು ಬರ್ಬೋದು. ಅಂದರೆ ಎಲ್ಲೋ ಫಂಕ್ಷನ್ಗಳಿಗೆ ಹೋಗಿ ಬಂದಿರ್ತೀರಾ, ಈಗಾಗಲೇ ಮದುವೆ ಸಮಾರಂಭಗಳು ಅದು ಇದು ಅಂತ ಹೇಳಿದೆ, ಅವುಗಳ ವಿಚಾರದಲ್ಲಿ ಸುತ್ತಾಟ ತಿರುಗಾಟ ಮಾಡಿರ್ತೀರಾ, ಒಳ್ಳೆ ಪ್ರತಿಫಲಗಳಿದೆ, ಸ್ನೇಹಿತರ ಜೊತೆ ಓಡಾಡುವಂತಹದ್ದು, ಸ್ನೇಹಿತರ ಜೊತೆ ಸುಖ ಹೊಂದುವಂಥದ್ದು, ಸ್ನೇಹಿತರ ಜೊತೆಗೆ ಮದುವೆ ವಿಚಾರಗಳಲ್ಲಿ ಪ್ರಯತ್ನಗಳು ಅನುಕೂಲಗಳು ಎರಡೂ ಪಡಿತೀರಾ. ಆ ಒಂದು ವಿಚಾರದಲ್ಲಿ ತಿಂದಂತಹ ಒಂದು ತಿಂಡಿ ಪದಾರ್ಥಗಳಿಂದ ನಿಮ್ಮ ಆರೋಗ್ಯ ಕೆಟ್ಟೋಗುವಂತಹದ್ದು, ಅಂದರೆ ಒಂದು ಡೈಜೆಷನ್ ಪ್ರಾಬ್ಲಮ್ ಇರುವಂಥದ್ದು, ಅಂದರೆ ಜೀರ್ಣಕ್ರಿಯೆಯಲ್ಲಿ ವೈಪರೀತ್ಯ ಆಗುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಜಾಗೃತರಾಗಿರಿ ಈ ಸಮಯದಲ್ಲಿ, ನಿಮಗೆ ಆರೋಗ್ಯ ಸ್ಥಿತಿಯನ್ನು ಕಾಪಾಡ್ಕೊಳ್ಳಿ. ಹಾಗಾಗಿ ಈ ಒಂದು ಬುಧಗ್ರಹದ ಪರಿಹಾರ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ಬಹಳಷ್ಟು ಹೆಚ್ಚಿನ ಫಲ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಒಳ್ಳೆಯದೇ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಭಗವಂತನ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ ಅಂತ ಕೋರ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರಗಳು.